ಮನೆಯಿಂದ ಹೊರಗೆ ಹೋಗಬೇಕಾದ್ರೆ ಈ ಗಿಡದ ಮುಂದೆ ಒಂದು ಸಣ್ಣ ಕೆಲಸವನ್ನು ಮಾಡಿ ಹೋದರೆ ನೀವು ಅಂದುಕೊಂಡ ಕೆಲಸಗಳು ಆಗುವುದು ಖಚಿತ. ಪ್ರತಿನಿತ್ಯವೂ ಮನೆಯಿಂದ ನಾವು ಹೊರಗಡೆ ಹೋಗಬೇಕಾದ್ರೆ ನಮ್ಮ ಕೆಲಸ ಆಗಲಿ, ನಮಗೆ ಒಳ್ಳೆಯದಾಗಲಿ, ಮನೆಗೆ ಸುರಕ್ಷಿತವಾಗಿ ಮನೆಗೆ ಬರೋಣ, ಎಲ್ಲ ಕೆಲಸ ಧೈರ್ಯದಿಂದ ಮಾಡಿ ಮುಗಿಸೋಣ ಅಂತಲೇ ಮನೆಯಿಂದ ಹೊರಗಡೆ ಹೋಗ್ತೀವಿ. ಆದರೆ ಕೆಲವು ಕೆಲಸಗಳಲ್ಲಿ ನಮಗೆ ಮನಃಶಾಂತಿ ಅನ್ನೋದು ಇರೋದಿಲ್ಲ. ನಾವೇನಾದ್ರು ಕೆಲಸಕ್ಕೆ ಹೋದರೆ ಅಥವಾ ಉದ್ಯೋಗ ಕ್ಷೇತ್ರದಲ್ಲಿ ಯಾವಾಗಲೂ ಕಿರಿಕಿರಿ ಆಗೋದು, ಜಗಳಗಳಾಗೋದು, ಯಾರಿಗೋ ದುಡ್ಡು ಕೇಳೋಕೆ ಹೋಗಿರ್ತೀವಿ, ಇಲ್ಲ ಇನ್ನೇನಕ್ಕೂ ಒಂದು ಒಳ್ಳೆ ಕೆಲಸಕ್ಕೆ ಹೋಗಿರ್ತೀವಿ, ಆದರೆ ಆ ಕೆಲಸ ಸಕ್ಸಸ್ ಅನ್ನೋದು ಕಾಣೋದಿಲ್ಲ. ಅಂತಹ ಸಮಸ್ಯೆಗಳು ನಮಗೆ ಕೈ ಹಿಡಿಯೋದಿಲ್ಲ, ಯಾವಾಗಲೂ ದರಿದ್ರ ಇದೆ ಅನ್ನೋರು ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಈ ಸಣ್ಣ ಕೆಲಸವನ್ನು ಮಾಡಿ ಹೋದರೆ ಅಖಂಡ ಜಯ ಸಿದ್ಧಿಸುತ್ತೆ. ಏನು ಮಾಡಬೇಕು, ಯಾವ ಗಿಡ ಇದು ಅಂತ ತಿಳಿಸ್ಕೊಡ್ತೀವಿ. ನೀವು ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಪ್ರೆಸ್ ಮಾಡಿದರೆ ನಾವು ನೀಡುವಂತಹ ಎಲ್ಲ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ. ಪ್ರತಿಯೊಬ್ಬರ ಮನೆಯಲ್ಲೂ ತುಳಸಿ ಗಿಡ ಅನ್ನೋದನ್ನು ಇಡಬೇಕು ಅಂತ ನಾವು ಪ್ರಾರಂಭದಿಂದಲೂ ಹೇಳ್ಕೊತ ಬಂದಿದ್ದೀವಿ. ತುಳಸಿ ಗಿಡ ಅನ್ನೋದು ಪ್ರತಿಯೊಬ್ಬರ ಮನೆ ಮುಂದೆ ಇರಲೇಬೇಕು. ತುಳಸಿ ಅನ್ನೋದು ಸಾಕ್ಷಾತ್ ಶ್ರೀ ಲಕ್ಷ್ಮೀ ಸ್ವರೂಪ. ಲಕ್ಷ್ಮಿಯ ಅನುಗ್ರಹ ಪಡ್ಕೊಂಡು ನಾವೇನಾದರೂ ಮನೆಯಿಂದ ಹೊರಗಡೆ ಕಾಲಿಟ್ಟಿವಿ ಅಂದರೆ ನಮ್ಮ ಕೆಲಸ ಆದಂತೆ. ಏನು ಮಾಡಬೇಕು, ತುಳಸಿ ಗಿಡ ಅನ್ನೋದು ದೇವತೆಯ ಸ್ವರೂಪ, ದೇವಿ, ದೇವರು ಸಾಕ್ಷಾತ್ ದೇವರ ಸ್ವರೂಪವಾಗಿ ನಮ್ಮ ಮನೆಯನ್ನು ರಕ್ಷಣೆ ಮಾಡುವಂತಹ ಗಿಡ ಅದು. ಆ ತುಳಸಿ ಗಿಡವನ್ನು ನಾವು ಏನಾದರೂ ಆ ಎಲೆಗಳನ್ನ ತಿನ್ನಬೇಕಂದ್ರೆ ಅದಕ್ಕೆ ಅಂತಲೇ ಸಪ್ರೇಟ್ ಗಿಡನ ಇಟ್ಕೋಬೇಕು. ಆ ಎಲೆಗಳನ್ನ ಕೀಳ್ತಾ ಇದ್ದೀವಿ ಅಂದರೆ ಆ ತುಳಸಿ ಗಿಡವನ್ನು ಇನ್ನೊಂದು ಎರಡು ಗಿಡ ಇಟ್ಟರೆ ಬಹಳ ಒಳ್ಳೆಯದು. ಒಂದು ದೇವರ ಪೂಜೆಗೆ ಅಂತ ಇಟ್ಕೊಳ್ಳಿ, ಇನ್ನೊಂದು ತುಳಸಿ ದಳಗಳನ್ನ ನಾವು ನಿತ್ಯ ಪೂಜೆಗೆ ಬಳಸೋದಾಗಲಿ ತಿನ್ನೋದಕ್ಕಾಗಲಿ ಇಟ್ಕೋಬೋದು. ಈ ರೀತಿಯಾಗಿ ತುಳಸಿ ಗಿಡ ಮನೆ ಮುಂದೆ ನೀವು ಬೆಳೆಸಿದ್ದೀರಾ, ಪಾಟಲ್ಲಿ ಇಟ್ಟಿದ್ದೀರಾ ಅನ್ನೋದಾದರೆ ಬೆಳಗ್ಗೆ ಹೊರಗಡೆ ಹೋಗಬೇಕಾದ್ರೆ ತುಳಸಿ ಗಿಡದ ಮುಂದೆ ಒಂದು ಪ್ರಾರ್ಥನೆಯನ್ನು, ಸಂಕಲ್ಪವನ್ನು ಮಾಡಿಕೊಂಡು ನೀವು ಹೊರಗಡೆ ಹೋಗಬೇಕು. ಯಾವ ರೀತಿ ಅಂದರೆ ನೀವೇನು ಆವತ್ತಿನ ದಿನ ಕೆಲಸಕ್ಕೆ ಹೋಗ್ತಾ ಇರ್ತೀರಾ ಅದ್ರ ಬಗ್ಗೆ ಕೇಳ್ಕೊಬೋದು. ಇಲ್ಲ ಇವತ್ತು ಕೆಲಸಕ್ಕೆ ಹೋಗ್ತಾ ಇದ್ದೀವಿ, ನಾವು ಸುರಕ್ಷಿತವಾಗಿ ಎಲ್ಲ ಕೆಲಸ ಯಶಸ್ಸಿನಿಂದ ಮುಗಿಸ್ಕೊಂಡು ಮನೆಗೆ ಬಂದು ತಲುಪಬೇಕು. ಈ ರೀತಿಯಾದ ಒಂದು ಸಂಕಲ್ಪ, ಚಿಕ್ಕ ಸಂಕಲ್ಪವನ್ನು ದೇವಿಯ ಮುಂದೆ, ನಾವು ಸಾಮಾನ್ಯವಾಗಿ ಮನುಷ್ಯರ ಹತ್ರ ಹೇಗೆ ಮಾತಾಡ್ತೀವಿ ಆ ರೀತಿಯಾಗಿ ಮನಸ್ಸಿನಲ್ಲಿ ನಮ್ಮ ಕೋರಿಕೆಗಳನ್ನ ಕೇಳಿಕೊಂಡು ಹೊರಡಬೇಕು. ಇನ್ನೇ ತುಳಸಿ ಗಿಡ ಮಾತ್ರ ಸಾಕ, ಬೇರೆ ಗಿಡ ಯಾವುದೂ ಇಲ್ಲ ಗುರುಗಳು ಅಂದರೆ ಎರಡು ಗಿಡಕ್ಕೆ ನಾವು ಪ್ರತಿನಿತ್ಯವೂ ಪ್ರಾರ್ಥನೆಯನ್ನು ಮಾಡ್ಕೋಬೇಕು. ಇನ್ನೊಂದು ಗಿಡ ಯಾವುದು ಅಂದರೆ ಬೇವಿನ ಗಿಡ. ನಿಮ್ಮ ಮನೆ ಮುಂದೆ ಏನಾದರೂ, ನಿಮ್ಮ ಆವರಣದಲ್ಲಿ ಇಲ್ಲ ನಿಮ್ಮ ರಸ್ತೆ ನಿಮ್ಮ ಬೀದಿನಲ್ಲಿ ಏನಾದರೂ ಬೇವಿನ ಮರ ಇತ್ತು ಅಂತಂದರೆ ಅದೃಷ್ಟ ಅಂತಲೇ ಹೇಳ್ಬೋದು. ನಿಮ್ಮ ಏನು ಹೊರಗಡೆ ಕೆಲಸಕ್ಕೆ ಹೋಗ್ತಾ ಇರ್ತೀರಾ, ಬೇವಿನ ಮರವನ್ನು ನೋಡಿ ಹೋದರೆ ಆ ಕೆಲಸ ಆಗುತ್ತೆ ಅಂತಲೇ ಅರ್ಥ. ತುಳಸಿ ಗಿಡಕ್ಕೆ ಮೊದಲು ಪ್ರಾರ್ಥನೆಯನ್ನು ಮಾಡಿರ್ತೀರ, ಇನ್ನು ಎರಡನೆಯದಾಗಿ ಬೇವಿನ ಮರಕ್ಕೆ ಏನಾದರೂ ನೀವು ಪ್ರಾರ್ಥನೆಯನ್ನು ಮಾಡ್ಕೊಂಡೋದರೆ, ಈ ಎರಡು ಗಿಡಗಳಿಗೆ ನೀವೇನಾದರೂ ಸಂಕಲ್ಪವನ್ನು ಮಾಡ್ಕೊಂಡೋದರೆ ಆವತ್ತು ಸಂಪೂರ್ಣವಾಗಿ ಯಶಸ್ಸು ಅನ್ನೋದು ನಿಮ್ಮ ಬೆನ್ನಯಿಂದನೇ ಇರುತ್ತೆ. ಈ ರೀತಿಯಾಗಿ ದೇವಿ ಸ್ವರೂಪ ಬೇವಿನ ಮರ ಅನ್ನೋದಕ್ಕೆ ಎಷ್ಟು ಶಕ್ತಿ ಇದೆ ಅನ್ನೋದು ನಿಮಗೆ ಗೊತ್ತಿದೆ. ಬೇವಿನ ಮರವನ್ನು ನಾವು ಎಷ್ಟೋ ದೇವಿಯ ದೇವಸ್ಥಾನಗಳಲ್ಲಿ ನೋಡಿರ್ತೀವಿ, ಅರಳಿಕಟ್ಟೆಯಲ್ಲಿ ಬೇವಿನ ಮರ ಬೆಳೆದಿರುತ್ತೆ. ಈ ರೀತಿಯಾಗಿ ಒಂದು ವಿಶೇಷವಾದಂಥ ಶಕ್ತಿ ಇರುವಂತಹ ಈ ತುಳಸಿ ಹಾಗೂ ಬೇವು, ಈ ಎರಡು ಗಿಡಕ್ಕೆ ನಾವು ಸಂಕಲ್ಪವನ್ನು ಮಾಡಿಕೊಂಡು ಮನೆಯಿಂದ ಹೊರಗೆ ಕಾಲಿಟ್ವಿ ಅಂದರೆ ನಮ್ಮ ಎಲ್ಲ ಕಷ್ಟಗಳು ತೊಲಗಿ ಅದೃಷ್ಟ ಅನ್ನೋದು, ಯಶಸ್ಸು, ಜಯ ಅನ್ನೋದು ಸಿಗುವುದು ಖಚಿತ. ಇದು ಪಕ್ಕಾ ಆಗುವಂತಹ ಕೆಲಸ, ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಇದು ಉಚಿತವಾದಂಥ ಒಂದು ಸಲಹೆ, ಯಾಕೆ ಮಾಡಬಾರ್ದು ನಮ್ಗೆ ಒಳ್ಳೆಯದಾಗುತ್ತೆ ಅಂದರೆ ಒಮ್ಮೆ ಟ್ರೈ ಮಾಡಿ ನೋಡಿ. ನಾಳೆಯಿಂದನೇ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಒಂದು ತುಳಸಿ ಗಿಡದ ಮುಂದೆ ಸಂಕಲ್ಪವನ್ನು ಮಾಡ್ಕೊಳ್ಳಿ, ತದನಂತರ ರಸ್ತೆಯಲ್ಲಿ ಸಿಗುವಂತಹ ಬೇವಿನ ಮರಕ್ಕೆ ನೀವು ಸಂಕಲ್ಪವನ್ನು ಒಂದು ನಿಮಿಷ ನಿಂತ್ಕೊಂಡು ಮಾಡಿ ಹೋದರೆ ಯಾವುದೇ ರೀತಿಯಾದಂಥ ತಪ್ಪಿಲ್ಲ. ಮಾಡಿ ನೋಡಿ ಯಾವ ರೀತಿಯಾದಂತಹ ಒಂದು ಅಖಂಡ ಫಲ ಸಿದ್ಧಿಸುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಈ ರೀತಿಯಾಗಿ ಎಷ್ಟು ದಿನ ಮಾಡಬೇಕು, ಎಷ್ಟು ದಿನ ಮಾಡಬೇಕು ಅನ್ನೋದು ಕೇಳೋದು ತಪ್ಪು. ಪ್ರತಿನಿತ್ಯವೂ ಮಾಡಿ, ಯಾಕಂದರೆ ಪ್ರತಿನಿತ್ಯವೂ ನಿಮಗೆ ಒಳ್ಳೆಯದಾಗಬೇಕು ಅಂತಲೇ ನೀವು ಬೆಳಗ್ಗೆ ಎದ್ದೇಳ್ತೀರ ಅಲ್ವಾ. ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದೀವಿ ಅಂದರೆ ಆ ಕೆಲಸ ನಿಮಗಾಗಬೇಕು. ಅದೃಷ್ಟ ಅನ್ನೋದು ನಿಮಗೆ ಕೈ ಹಿಡಿಬೇಕು. ಯಾರಿಗೆ ದರಿದ್ರತನ ಹೆಚ್ಚಿದೆ, ಯಾರಿಗೆ ಸಮಸ್ಯೆಗಳು, ಹಣಕಾಸಲ್ಲಿ ನಮಗೆ ಕೈ ಹುಟ್ಟಲ್ಲ ಗುರುಗಳೇ, ಮನೆಯಿಂದ ಹೊರಗಡೆ ಹೋದರೆ ಸಾಕು ನಮಗೆ ಈ ಜಗತ್ತೇ ಒಂಥರ ಶತ್ರುಗಳ ಥರ ಕಾಣ್ತಾರೆ, ನಮಗೆ ಎಲ್ಲಿ ನೋಡಿದ್ರೂ ನಷ್ಟ, ನಮಗೆ ಶತ್ರುಗಳು ಹೆಚ್ಚು ಅನ್ನೋರು, ಮೊದಲು ಈ ಕೆಲಸವನ್ನು ನಾಳೆಯಿಂದ ಪ್ರಾರಂಭ ಮಾಡಿ, ಯಾವುದೇ ಕಾರಣಕ್ಕೂ ನಿಲ್ಲಿಸೋದಕ್ಕೆ ಹೋಗಬೇಡಿ. ತುಳಸಿ ಗಿಡ, ಬೇವಿನ ಮರ, ಈ ಎರಡು ವಿಶೇಷವಾದಂತಹ ಶಕ್ತಿಯುತವಾದಂತಹ ಈ ಗಿಡಗಳಿಗೆ ನೀವು ನಮಸ್ಕಾರವನ್ನು ಮಾಡಿ ಮನೆಯಿಂದ ಹೊರಗಡೆ ಹೋಗಿ. ಯಾವ ರೀತಿಯಾದಂಥ ಫಲ ಸಿಗುತ್ತೆ ಅಂತ ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ. ಮುಂದಿನ ಬಾರಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.